ಇಲ್ಲ ಒಂದು ಈ ಸಂದರ್ಭದಲ್ಲಿ ಒಂದು ವಿಷಯ ಹೇಳಬೇಕು ಅಂದ್ರೆ ಮದ್ದೂರು ತಾಲೂಕಲ್ಲಿ ಕಳೆದ ಬಾರಿ ಒಳೆಯಿಂದ ಇತ್ತಲ ಕಡೆಗೆ ಬಂದಾಗ ಒಂದಷ್ಟು ಕಡೆ ಸೋಮನಹಳ್ಳಿ ಭಾಗಕ್ಕೆಲ್ಲ ನೀರಿಲ್ಲ ಆ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ಅವರು ಅಲ್ಲಿನ ಶಾಸಕರಿಗೆ ಹೇಳಿದ್ರು ಯೋಗೇಶ್ವರ್ ಹೇಳಿಬಿಟ್ಟು ಸ್ವಲ್ಪ ಈ ಕಡೆ ಪೈಪ್ ಲೈನ್ ಹಾಕಲ್ರಪ್ಪ ಅಂತ ಹೌದು ಅದು ನೆನಪಿದೆ ಅವರು ಸಹಕಾರ ಕೊಟ್ರಿ ಅಂತ ಎಸ್ ಎಂ ಕೃಷ್ಣ ಅವರು ಬಂದಿದ್ರು ಆವಾಗ ನೀರು ಬಿಟ್ಟಿದ್ವಿ ನಾವು ನೀರನ್ನು ಕೂಡ ಮದ್ದೂರಿನ 3-4 ಕೆರೆಗಳಿಗೆ ನೀರು ತುಂಬಿಸಿದ್ವಿ ಆ ಮಾದನಾಯಕನಹಳ್ಳಿ ಅವೆಲ್ಲ ಕೆರೆಗಳಿಗೆಲ್ಲ ತಗೊಂಡು ಹೋಗಿದ್ವಿ ಅಂದ್ರೆ ನನ್ನ ನೀರಾವರಿ ಯೋಜನೆ ಬಹಳ ಅದ್ಭುತವಾಗಿ ಅಲ್ಲ ಅಲ್ಲ ಫ್ಯಾಕ್ಟ್ ಈಗ ಅಂಗೈ ಉಣ್ಣಿ ಕನ್ನಡಿ ಬೇಕೇನೋ ತರ ಎಲ್ಲಾ ಕಾಣ್ತಿರಬೇಕಾದಂಗ ಜನ ಯಾಕ ಅದನ್ನ ಅರ್ಥ ಮಾಡ್ಕೊಳ್ಳಿ ಏನಾಯ್ತು ಅಂದ್ರೆ ನೋಡಿ ಇಲ್ಲಿ ಏನಾಗಿದೆ ಒಂದು ಹಿಂದೆ ಜೆಡಿಎಸ್ ಅನ್ನ ಒಕ್ಕಲಿಗ ಸಮುದಾಯ ಸಪೋರ್ಟ್ ಮಾಡ್ತಾ ಬತ್ತಾಯಿತು ಒಕ್ಕಲಿಗರಿಗೆ ಭ್ರಮೆ ಆ ಸಮುದಾಯ ಯಾವತ್ತೂ ಕೂಡ ಈ ಜೆಡಿಎಸ್ ಇವತ್ತು ಬದುಕಿರೋದೇ ಆ ಒಂದು ಭ್ರಮೆಯಿಂದ ಅಷ್ಟೇ ಆ ಒಂದು ಭ್ರಮೆ ಇವತ್ತಿಲ್ಲ ಜನಗಳಿಗೆ ಅವರಿಂದ ಬಹಳ ನಿರೀಕ್ಷೆ ಇಟ್ಟುಕೊಳ್ಳುತ್ತೆ ಒಂದು ಗೌರವವಾಗಿ ನಡೆಕೊಳ್ಳತಕ್ಕಂತ ಸಮಾಜ ಆ ಗೌರವಿತ ಸಮಾಜ ಇವತ್ತು ಇವರಿಗೆ ವೋಟ್ ಹಾಕಿ ಅವರು ಇವತ್ತು ಜನಗಳಿಗೆ ಸಮಾಜಕ್ಕೆ ಮುಖ ತೋರಿಸೋಕೆ ಆಗ್ತಾ ಇಲ್ಲ ಇವತ್ತು ಅವರು ಮನೆಯಲ್ಲಿ ಇದ್ದಾರೆ ಗೌರವದಿಂದ ಅವರೆಲ್ಲ ಇವತ್ತು ನನ್ನ ಜೊತೆ ಬರ್ತಾ ಇದ್ದಾರೆ ಅವರಿಗೆ ಅರಿವು ಆಗಿದೆ ಕುಮಾರ್ ಸ್ವಾಮಿ ಒಬ್ಬ ಡೋಂಗಿ ಕುಮಾರ್ ಸ್ವಾಮಿಯಿಂದ ಏನು ನಾವು ಜನ ಏನು ನಿರೀಕ್ಷೆ ಮಾಡಿದ್ರಲ್ಲ ಕುಮಾರ್ ಸ್ವಾಮಿ ಓಟಿಗೆ ಬಂದಿರಲ್ಲ ಸರ್ ಜನ ವಾಲಂಟರಿಗೆ ಅವರನ್ನ ಗೆಲ್ಸಿದ್ರು ನಮ್ಮ ಸಮಾಜದ ಒಬ್ಬ ನಾಯಕ ಅಂತ ಹೇಳಿ ಬಹಳ ಅಭಿಮಾನದಿಂದ ಸ್ವಂತ ದುಡ್ಡು ಹಾಕೊಂಡು ಗೆಲ್ಸಿದ್ರು ಕಳೆದ ಚುನಾವಣೆಯಲ್ಲಿ ಈ ಚುನಾವಣೆಯಲ್ಲಿ ಆ ತರ ಪರಿಸ್ಥಿತಿ ಇಲ್ಲ ಮಾರ್ಚ್ ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಕಾಂಗ್ರೆಸ್ ಕತೆ ಏನಾಗುತ್ತೆ ಜೆಡಿಎಸ್ ಗೆ ಎಷ್ಟು ಸೀಟ್ ಬರುತ್ತೆ ರಾಜ್ಯದ ಮತದಾರರ ಚಿತ್ತ ಯಾರತ್ತ ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ